नोड़ता इंडिया नौ नानु अंबिका कृष्णमूर्ति एसआरके प्रतिष्ठान संयुक्त आश्रय स्किल हैक संस्थेय वतियिंद प्रतिभावंत विद्यार्थिगळिगे तरबेति शिबिरवन्न एर्पडिसलायितु। हुनगुंद माजी शासक विजयानंद एस काशप्पनवर कचेरियल्लि ई कार्यक्रमवन्न आयोजिसलायितु। ई कार्यक्रमवन्न उद्देशिसि मातनाडिद विजयानंद एस काशप्पनवर नम्म तालूकिन एल्ला विद्यार्थिगळु स्किल हैक संस्थे नडेसुत्तिरुव ई तरबेति शिबिरवन्न एल्लरू सदुपयोग पडिसिकोंडु नम्म तालूकिन कीर्ति पताकेयन्न राष्ट्र मट्टदल्लि तरबेकेंदु नन्न वैयक्तिक आशयवागिदे। ಇದರಲ್ಲಿ ರಾಜಕೀಯ ಬೆರೆಸದೆ ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳು ವಿದ್ಯಾವಂತರಾಗಬೇಕೆಂಬುದೇ ನಮ್ಮ ದೃಢ ಸಂಕಲ್ಪವಾಗಿದೆ ಎಂದರು। ನೆಕ್ಸ್ಟ್ ವೀಕ್ ನಿಮ್ಮೆಲ್ಲರಿಗೂ ಅವರು ನಿಮ್ಮ ಇಮೇಲ್ ಗೆ ಅವರೆಲ್ಲ ನಿಮಗೆ ಮಾಹಿತಿಯನ್ನು ಕಳಿಸ್ಕೊಳ್ತಾರೆ। ನೀವು ಜಾಯಿನ್ ಆಗ್ರಿ, ನಿಮ್ಮ ಫೀಸ್ ನಾವು ಚಿಂತೆ ಮಾಡಬೇಡ್ರಿ। ಎಷ್ಟು ಜನ ಫಾರಂ ತುಂಬಿ ನೀವು ನಮಗೆ ಹೆಸರನ್ನು ನಮ್ಮ ಹುಡುಗರ ಪಟ್ಟಿ ರಾಜು ಅದ ಕಲೆಕ್ಟ್ ಮಾಡ್ಕೊಳ್ರಿ। और उसको ना फीस ना करती ना तो ना मातम पुराई संदर्भ के लिए और वाला वाले ना तो उन्हें भी नहीं थी बने थे अंधे विनती है ना ना वो भारतीय ना देश ये भी माना फर्स्ट यानी तो राज्य आमेरे वो अगर वो रहने तालु ये एक माने एक भी अगर नहीं वो ना वो भारतीय तो पुरा नहीं वो कीर्ति है ना तरफ ನಾಗಸಾಧುಗಳ ನೇತೃತ್ವದಲ್ಲಿ ಶರನ್ನವರಾತ್ರಿ ಮಹೋತ್ಸವದ ಪ್ರಯುಕ್ತ ವಿಶ್ವ ಕಲ್ಯಾಣಾರ್ಥವಾಗಿ ಸೆಪ್ಟೆಂಬರ್ 26 ರಿಂದ ಅಕ್ಟೋಬರ್ 4 ರವರೆಗೆ ಕುಷ್ಟಗಿ ಶ್ರೀ ದುರ್ಗಾ ಪರಮೇಶ್ವರಿಯ ದೇವಸ್ಥಾನದಲ್ಲಿ ಶತಚಂಡಿ ಮಹಾಯಜ್ಞ ವಿಶೇಷ ಧಾರ್ಮಿಕ ಕಾರ್ಯಕ್ರಮ ಆಯೋಜಿಸಲಾಗಿದೆ। ಗ್ರಾಮ ದೇವತೆ ದ್ಯಾಮವ ದೇವಸ್ಥಾನದಿಂದ ಶ್ರೀ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದವರೆಗೂ 11 ನಾಗಸಾಧುಗಳ ಸನ್ನಿಧಾನದಲ್ಲಿ ಸಕಲ ವಾದ್ಯ ಮೇಳಗಳೊಂದಿಗೆ ಕುಂಭಮೆರವಣಿಗೆ ಘಟಸ್ಥಾಪನೆ ಗಣಪತಿ ಪೂಜೆ ದಶವಿಧಿ ಸ್ನಾನ ಮತ್ತು ಪ್ರಾಯಶ್ಚಿತ ಕರ್ಮ ಮಹಾಸಂಕಲ್ಪ ಸೇರಿದಂತೆ ಹಲವು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು। ತದನಂತರ ಕೊನೆಯ ದಿನ ದಿನಾಂಕ 4/10/2022 ಎಲ್ಲಾ ದೇವರನ್ನ ಆಹ್ವಾನಿಸಿ ಪೂಜಾರ ಮಂಡಲ ಪೂಜೆ ಶ್ರೀದೇವಿಗೆ ಅಭಿಷೇಕ ಅಂದ್ರೆ 9 ದಿನಗಳ ಕಾಲ ಕೂಡ ಶ್ರೀದೇವಿಗೆ ಆದಿಶಕ್ತಿ ದುರ್ಗಾ ಪರಮೇಶ್ವರಿ ದೇವಿಗೆ ಅಭಿಷೇಕವನ್ನು ನೆರವೇರಿಸುತ್ತಾರೆ। ಯಜ್ಞ ಪೂರ್ಣಾವತಿ ನಂತರ ನಗರದಲ್ಲಿ ಎಲ್ಲಾ ದೇವರ ದೇವತೆಗಳನ್ನು ಕೂಡ ದರ್ಶನ ಮಾಡಿ ಹಾಗೂ ನಾಗ ಸನ್ಯಾಸಿಗಳ ಗುರು ಹಿರಿಯರು ಸಾಧು ಸಂತರು ಪಂಡಿತರು ಸಕಲ ಭಕ್ತಾದಿಗಳನ್ನು ಕೂಡ ಶೋಭಾಯಾತ್ರೆಯನ್ನು ಮಾಡ್ತಾರೆ। ಅದಕ್ಕಾಗಿ ಬಾಬಾಜಿಗಳು ಆಗ ಇದು ನೆರವೇರಿಸಿಕೊಂಡಿದ್ದಾರೆ। ಅದಕ್ಕಾಗಿ ತಾವೆಲ್ಲ ಭಕ್ತಾದಿಗಳು ಆಗಮಿಸಿ ರುದ್ರಾಕ್ಷಿಯನ್ನು ತೆಗೆದುಕೊಂಡು ಹಾಗೂ ನಾಗಸಾಧುಗಳ ಆಶೀರ್ವಾದವನ್ನು ಪಡೆದು ಆ ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳಿ। ಕೆಲವು ದಿನಗಳ ಹಿಂದೆ ಪೊಲೀಸರಿಂದ ಬಂಧನವಾದ ಶಂಕಿತ ಉಗ್ರ ಮಾಜ್ನಾ ತಂದೆ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ। ಮಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ತಂದೆ ಮುನೀರ್ ಅಹಮದ್ ನಿಧನ ಹೊಂದಿದ್ದು ಮಗ ಬಂಧನವಾದ ಬಳಿಕ ಮುನೀರ್ ಅಹಮದ್ ಮಾನಸಿಕವಾಗಿ ಕುಗ್ಗಿದ್ದರು ಎನ್ನಲಾಗಿದ್ದು ಸಾವಿಗೆ ಇದೇ ಕಾರಣವಿರಬಹುದು ಎನ್ನಲಾಗ್ತಿದೆ। ಇನ್ನು ಮೃತ ಮುನೀರ್ ಅಹಮದ್ನ ಅಂತ್ಯಕ್ರಿಯೆಯನ್ನು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯಲ್ಲಿ ನಡೆಯಲಿದೆ ಎಂದು ತಿಳಿದುಬಂದಿದೆ। ಬಡ ಕುಟುಂಬಗಳಿಗೆ ಉಚಿತವಾಗಿ ಚಿಕಿತ್ಸೆ ಸೇರಿದಂತೆ ಕಣ್ಣಿನ ಸಂಪೂರ್ಣ ಸಮಸ್ಯೆ ನಿವಾರಣೆಗೋಸ್ಕರ ಚಿಕಿತ್ಸಾ ಶಿಬಿರಗಳನ್ನು ರಬಕವಿ ಬನಹಟ್ಟಿ ತಾಲೂಕಿನ ಮಲ್ಲಿಕಾರ್ಜುನ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಯಿತು। ತಾಲೂಕಿನಾದ್ಯಂತ 3000 ಜನರಿಗೆ ಉಚಿತವಾಗಿ ನೇತ್ರ ಶಸ್ತ್ರಚಿಕಿತ್ಸೆಯನ್ನು ನಡೆಸಿರುವುದು ಸಮಾಧಾನ ತಂದಿದೆ ಎಂದು ಹೆಸರಾಂತ ನೇತ್ರ ತಜ್ಞ ಡಾಕ್ಟರ್ ಪದ್ಮಜಿತ್ ನಾಡಗೌಡ ಪಾಟೀಲ್ ತಿಳಿಸಿದ್ದಾರೆ। ಮುಂದಿನ ದಿನಗಳಲ್ಲಿಯೂ ಮಹಲಿಂಗಾಪುರ ಹಾಗೂ ತೇರದಾಳ ಪಟ್ಟಣಗಳಲ್ಲಿಯೂ ಶಿಬಿರವನ್ನ ನಡೆಸುವುದಾಗಿ ತಿಳಿಸಿದರು। ನಂತರ ಮಾತನಾಡಿದ ರಾಮಣ್ಣ ಹುಲಗುಂದ ಅವರು ಜೀವನದಲ್ಲಿ ಅತ್ಯಮೂಲ್ಯವಾದದ್ದು ಕಣ್ಣು, ಸುರಕ್ಷಿತವಾಗಿರಬೇಕೆಂದರೆ ಕಾಲಕಾಲಕ್ಕೆ ತಪಾಸಣೆ ಹಾಗೂ ಕಾಳಜಿ ಬಹುಮುಖ್ಯ। ದೂರದ ಹುಬ್ಬಳ್ಳಿ, ಮೀರಜ್, ವಿಜಯಪುರಗಳಂತಹ ನಗರಕ್ಕೆ ತೆರಳುವ ಬದಲಾಗಿ ಸ್ಥಳೀಯವಾಗಿ ಹೈಟೆಕ್ ಶಸ್ತ್ರಚಿಕಿತ್ಸೆಯನ್ನು ಬಡವರಿಗೆ ಉಚಿತವಾಗಿ ನಡೆಸುತ್ತಿರುವುದು ಹೆಮ್ಮೆಯ ವಿಚಾರವಾಗಿದೆ ಎಂದರು। उचित तपासणे ಮಾಡಿಕೊಂಡಿದ್ದಾರೆ ಅಂದರೆ ಅದರಲ್ಲಿ ಬಡವರು ಯಾರು ಇರ್ತಾರೆ ವಿಶೇಷವಾಗಿ
ಇದರಿಂದ ವಿಧಾನಸಭಾ ಕ್ಷೇತ್ರ ಚಿಕ್ಕ ಆದಾಪುರ ಗ್ರಾಮದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿ ಅವರ ಹುಟ್ಟು ಹಬ್ಬದ ಪ್ರಯುಕ್ತ ಬಿಜೆಪಿ ಓಬಿಸಿ ಮೋರ್ಚಾ ಹಾಗೂ ರೈತ ಮೋರ್ಚಾ ಸಹಯೋಗದಲ್ಲಿ ಪ್ರೌಢಶಾಲಾ ಮಕ್ಕಳಿಗೆ ನೋಟ್ಬುಕ್ಸ್ ನೀಡುವ ಕಾರ್ಯಕ್ರಮವನ್ನು ನಡೆಸಲಾಯಿತು. ನಂತರ ಶಾಲಾ ಆವರಣದಲ್ಲಿ ಸಸಿ ನೆಡುವ ಮೂಲಕ ಪ್ರಧಾನಮಂತ್ರಿಗೆ ಹುಟ್ಟು ಹಬ್ಬದ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಬಾಗಲಕೋಟೆಯ ಜಿಲ್ಲಾ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವನಗೌಡ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ವೀರೇಶ ಉಂಡೋಡಿ, ಜಿಲ್ಲಾ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಎಂಆರ್ ಪಾಟೀಲ, ತಾಲೂಕು ಓಬಿಸಿ ಮೋರ್ಚಾ ಅಧ್ಯಕ್ಷ ನಾಗೇಶ ಗಂಜಿಹಾಳ ಮತ್ತು ಎಸ್ಸಿ ಮೋರ್ಚಾ ಅಧ್ಯಕ್ಷ ಮಂಜುನಾಥ್ ಹೊಸಮನಿ ಸೇರಿದಂತೆ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ವಿಶ್ವಕಂಡ ಹಬ್ಬ ಅಗ್ರಮನ್ಯ ನಾಯಕರು ಅವರ ಹುಟ್ಟು ಹಬ್ಬದ ಅಂಗವಾಗಿ ನಮ್ಮ ಬಿಜೆಪಿ ಪಕ್ಷದಿಂದ ಹೋದ ವರ್ಷ ನಾವು ಏನ್ ಪಟ್ಟಿದ್ರು ಅಂದ್ರೆ ಬಿಜೆಪಿ ಪಕ್ಷದಿಂದ ಏನಾದ್ರು ಹುಟ್ಟು ಹಬ್ಬ ಅಂಗವಾಗಿ ಕಾರ್ಯಕ್ರಮ ಪಟ್ಟಿದ್ರು. ಅದೇ ರೀತಿ ಈ ಕಡೆ ಏನಂದ್ರೆ ಸೇವಾ ಪಾಕ್ಷಿಕ ಅಂತ ಒಂದು ಶಿಕ್ಷಣೆಯಲ್ಲಿ 21 ದಿನಗಳವರೆಗೆ ಅಂದ್ರೆ ಸೆಪ್ಟೆಂಬರ್ 17 ಏನಂದ್ರೆ ಅಕ್ಟೋಬರ್ ಮಹಾತ್ಮಾ ಗಾಂಧಿ ಜಯಂತಿವರೆಗೂ ಯಾವ್ದಾದ್ರು ಒಂದು ಇಂಥ ಕಾರ್ಯಕ್ರಮಗಳನ್ನು ಮಾಡ್ಬೇಕಂತೇಳಿ ನಮಗೆ ನೇಮಿನಿಂದ ಒಂದು ಒಂದು ಆದೇಶ ಆಗಿದೆ. ಆದ್ದರಿಂದ ಅಂತ ಕಾರ್ಯಕ್ರಮಗಳನ್ನು ಎಲ್ಲಾ ಕಡೆ ಇಡೀ ನಮ್ಮ ರೈತ ಮೋರ್ಚಾದಿಂದ ಕೂಡ ನಾವು ಸಾಕಷ್ಟು ರೈತರಿಗೆ ಸಲಹೆಗಳನ್ನು ಕೊಡುವ ಮುಖಾಂತರ ಅದೇ ರೀತಿ ಈ ದೇಶಿ ಕ್ರೀಡೆಗಳಿರ್ತಕ್ಕಂಥ ಕಬಡ್ಡಿ ಮತ್ತು ಖೋಖೋಗಳನ್ನು ಆಡಿಸುವ ಮುಖಾಂತರ ಇಂಥ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ದೇಶದಲ್ಲಿ ಕರ್ನಾಟಕದಲ್ಲಿ ಇಂಥ ಕಾರ್ಯಕ್ರಮಗಳನ್ನು. ಇದಾಗಿತ್ತು ಈವರೆಗಿನ ಸುದ್ದಿ. ನೋಡ್ತಾ ಇರಿ ಇಂಡಿಯಾ ನೌ, ಇದು ಸತ್ಯದ ಪ್ರತಿಬಿಂಬ.